ಹಸಿರು ನ್ಯಾಯಾಧೀಕರಣದ ಆದೇಶದ ಮೇರೆಗೆ ಸಿಆರ್ಜೆಡ್ ಹಾಗೂ ನಾನ್ ಸಿಆರ್ಜೆಡ್ ಪ್ರದೇಶದಲ್ಲಿ ಒಟ್ಟು 171 ಮರಳು ತೆಗೆಯುವ ಜಾಗವನ್ನು ಗುರುತಿಸಲಾಗಿದೆ. ಸಾಕಷ್ಟು ನಿರ್ಬಂಧಗಳನ್ನು ಹಾಕಿ ಅಲ್ಲಿ ಮರಳು ತೆಗೆಯಲು ಅವಕಾಶ ನೀಡಲಾಗಿದೆ. ಆದರೆ ಅಸಲಿಗೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತಿರೋದೇ ಬೇರೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಸಕ್ರಮ ಮರಳುಗಾರಿಕೆ ಮಾಡುತ್ತಿದ್ರೆ ಉಳಿದವರೆಲ್ಲ ರಾಜಕಾರಣಿಗಳ ಕುಮ್ಮಕ್ಕೂ ಅಧಿಕಾರಿಗಳ ಕಮಿಷನ್ ದಂಧೆಯಿಂದಾಗಿ ಅಕ್ರಮದಲ್ಲಿ ತೊಡಗಿ ನ್ಯಾಯಾಲಯದ ಆದೇಶದ ಉಡಾಫೆ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳ ಬಳಿಕ ಸಾಕಷ್ಟು ನಿರಂತರ ಹೋರಾಟದ ನಂತರ ಮರಳುಗಾರಿಕೆ ಪ್ರಾರಂಭ ಆಗಿತ್ತು. ಯಾಕಂದರೆ ಇಲ್ಲಿ ಅಕ್ರಮ ಮರಳುಗಾರಿಕೆ ಅವ್ಯಾಹತವಾಗಿ ನಡೀತಾ ಇದ್ದರಿಂದಾಗಿ ಈ ಕೇಸು ಹಸಿರು ನ್ಯಾಯಾಧೀಕರಣದಲ್ಲಿ ಇದ್ದಿದ್ದರಿಂದಾಗಿ ಪರಿಸರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿಲ್ಲಿಸಲಾಯಿತು. ಆದರೆ ಹೋರಾಟದ ನಂತರ ಹಸಿರು ನ್ಯಾಯಾಧೀಕರಣ ಒಂದಿಷ್ಟು ನಿಬಂಧನೆಗಳನ್ನು ಒಂದಿಷ್ಟು ನಿಯಮಗಳನ್ನು ಹಾಕಿ ಮರಳುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಿತು. ಇದರಿಂದ ಅದೆಷ್ಟು ಜನರ ಜೀವನಕ್ಕೆ ಆಧಾರ ಆಗಿದೆ, ಎಷ್ಟೋ ಜನ ಜೀವನ ನಡೆಸ್ತಿದ್ದಾರೆ, ಎಷ್ಟೋ ಜನರ ಬದುಕು ಹಸನಾಗಿದೆ. ಆದರೆ ನಮ್ಮ ಜನರ ದುರಾಸೆಯಿಂದಾಗಿ ಮತ್ತೆ ಅಕ್ರಮ ಮರಳುಗಾರಿಕೆ ತಲೆ ಎತ್ತಿ ನಿಂತಿದೆ. ಅಕ್ರಮ ಮರಳುಗಾರಿಕೆ ಅಂದರೆ ಎಷ್ಟು ನಿಯಮಗಳಿವೆ, ಇಷ್ಟು ಲೋಡ್ ಮಾತ್ರ ಹೋಗಬೇಕು, ಆ್ಯಪ್ ಮೂಲಕನೇ ಹೋಗಬೇಕು, ಟ್ರಿಪ್ ಶೀಟ್ ತೆಗಿಬೇಕು, ಅದು ಎಲ್ಲ ಅಂದರೆ ರಾಯಲ್ಟಿ ಕಟ್ಟಿ ಮಾಡಬೇಕು ಅಂತ. ಆದರೆ ಮತ್ತದೇ ಚಾಳಿ, ಅದನ್ನು ಹೇಳ್ತಾರಲ್ಲ ಮತ್ತದೇ ದೊಡ್ಡಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ, ಮತ್ತದೇ ಅಕ್ರಮವನ್ನು ಮಾಡೋಕ್ಕೆ ನಮ್ಮ ಜನ ಹೊರಟಿದ್ದಾರೆ. ಇಲ್ಲಿ ನೋಡಿ, ನಾನೀಗ ಕಲ್ಯಾಣಪುರದ ಕಳವೆ ಬಾಗಿಲಲ್ಲಿ ನಾನಿದ್ದೀನಿ. ಇಲ್ಲಿ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲ ನೋಡಿ, ಇದು ಮರಳು ತೆಗಿಬಹುದು ಅನ್ನುವಂಥ ಜಾಗಗಳು. ಇಲ್ಲಿ ಇಷ್ಟು ಸರ್ಕಾರವೇ ಇವರಿಗೆ ಅವಕಾಶ ಮಾಡಿಕೊಟ್ಟಿದೆ, ಮರಳು ತೆಗಿಯೋಕ್ಕೆ ಎಲ್ಲವನ್ನು ಅವಕಾಶ ಮಾಡಿಕೊಟ್ಟಿದೆ. ದೋಣಿ ಮೂಲಕ ಅಂದರೆ ಇಲ್ಲಿ ಮರಳುಗಾರಿಕೆ ಅಲ್ಲ, ಇದು ಹೂಳೆತ್ತುವ ಕಾರ್ಯಕ್ರಮ. ಅಂದರೆ ಈ ಸಮುದ್ರ ಮತ್ತು ನದಿ ಸೇರೋ ಜಾಗದಲ್ಲಿ ಈ ಮರಳು ಬಂದು ಸೇರುತ್ತೆ, ಇದನ್ನು ತೆಗೆದು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಏನಂದರೆ ಆ್ಯಪು ಕೊಟ್ಟಿದೆ, ಜೊತೆಗೆ ಟ್ರಿಪ್ ಶೀಟ್ ಮೂಲಕ ಅಂದರೆ ಲೀಗಲಿಯಾಗಿ ಕೊಡಬೇಕು. ಆಮೇಲೆ ಒಂದು ಲಾರಿಗೆ ಎಷ್ಟು ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಷ್ಟೇ ಹಾಕಬೇಕು ಟನ್ನೇಜನ್ನು. ಆಮೇಲೆ ಅದನ್ನು ರಾಯಲ್ಟಿ ಕಟ್ಟಬೇಕು, ಇವೆಲ್ಲ ನಿಯಮಗಳಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತದೇ ದುರಾಸೆ ಹೆಚ್ಚಾಗಿ ಮೋಸಗಳನ್ನು ಮಾಡೋದು. ನೀವು ಬೆಳಿಗ್ಗೆ ನಾನು ಲೈವ್ ಆಗಿ ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಹೇಗಂದರೆ ಟ್ರಿಪ್ ಶೀಟ್ ತೆಗೆಯೋದಿಲ್ಲ, GPS ಹಾಕ್ತಾ ಇಲ್ಲ, ಏನು 10 ಟನ್ ಹಾಕಬೇಕು ಅನ್ನೋ ಕಡೆಯಲ್ಲಿ 12 ಟನ್ ಹಾಕೋದು, 3 ಟನ್ ಹಾಕಬೇಕಲ್ಲಿ 5 ಟನ್ ಹಾಕೋದು. ಸರ್ಕಾರಕ್ಕೆ ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡಬಹುದು ಅದೆಲ್ಲ ಮೋಸ ಮಾಡ್ತಾರೆ. ಜೊತೆಗೆ ನೋವು ಅನಿಸೋದು ನೋಡಿ, ಹಸಿರು ನ್ಯಾಯಾಧೀಕರಣ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದೆ, ಆದರೆ ಆ ನಿಯಮಗಳನ್ನು ಮೀರಿದ್ರೆ ಮತ್ತೆ ಶಾಶ್ವತವಾಗಿ ಇಲ್ಲಿ ಮರಳುಗಾರಿಕೆಗೆ ಮತ್ತೆ ಬ್ರೇಕ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಸಣ್ಣ ಉದಾಹರಣೆಗಳು ನೋಡಿ, ಹಸಿರು ನ್ಯಾಯಾಧೀಕರಣ ಹೇಳದೆ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ 20 ಮೀಟರ್ ಅಂತರ ಕೊಡಬೇಕು ಅಂತ. ಆದರೆ ಅದು ಯಾಕೋ ಉದಾಸೀನ ಮಾಡಿಕೊಂಡು ಮತ್ತೆ ನ್ಯಾಯಾಧೀಕರಣದ ನಿಯಮಗಳನ್ನು ಬ್ರೇಕ್ ಮಾಡ್ತಿದ್ದಾರೆ. ಇಲ್ಲೇ ನೋಡ್ಬೋದು, ನಾಲ್ಕು ಪಾಯಿಂಟ್ಗಳು ಒಂದೇ ಕಡೆ ಕಾಣ್ತಿವೆ ನೋಡಿ. ಇಲ್ಲೊಂದಿದೆ, ಇಲ್ಲಿ ಬನ್ನಿ, ಇಲ್ಲೊಂದಿದೆ ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ಇದೆ ಪಕ್ಕದಲ್ಲಿ, ಅಲ್ಲೊಂದು ಪಕ್ಕದಲ್ಲಿ ನೋಡಿ, ಅಲ್ಲೇ ಇದೆ ಪಕ್ಕದಲ್ಲಿ, ಅಲ್ಲೊಂದಿದೆ ನೋಡಿ ಪಾಯಿಂಟ್ಸ್, ಅಲ್ಲೊಂದಿದೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.